ಎಲ್ಲರಿಗೆ ಸ್ವಾಗತ, ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ಗೆ ಹೊರಡ್ದು ಅದಿರಪಲ್ಲಿಗೆ ಟ್ರಾವೆಲ್ಗೆ ಹೊರಡ್ದು. ಇದಿಲ್ಲಿರೋದು ಕೇರಳದ ಒಂದು ಫೇಮಸ್ ಆಗಿರೋ ಒಂದು ಟೂರಿಸಂ ಪ್ಲೇಸ್. ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡುದು. ಬನ್ನಿ, ನಮ್ಮ ಮನೆಯ ಜೂಲಿಸ ಬಂತು ನನ್ನೊಟ್ಟಿಗೆ. ಅಲ್ಲಿಂಟು ಕಾಂತ ಗೊತ್ತಿಲ್ಲ. ಅಲ್ಲಿ ಹಾಯ್ ಫ್ರೆಂಡ್ಸ್, ನಮ್ಮ ಮನೆಯ ಜೂಲಿ ಬಂತು ಇಲ್ಲಿ ನೋಡಿ. ಜೂಲಿ ಹಾಯ್. ಅದಿರಪಲ್ಲಿಯಲ್ಲಿ ಇರುವುದು ಕೇರಳದ ತ್ರಿಶೂರು ಜಿಲ್ಲೆಯಲ್ಲಿ ಇರುವುದು. ತ್ರಿಶೂರಲ್ಲಿ ಚಾಲಕುಡಿ ಎಂಬ ಒಂದು ಪ್ಲೇಸ್ ಉಂಟು, ಅಲ್ಲಿ ಇರುವುದು ಇದು. ಇದು ಕೇರಳದ ಅತಿ ದೊಡ್ಡವಾದ ಒಂದು ಜಲಪಾತ, 25 meters ಎತ್ತರದಲ್ಲಿ ಉಂಟು. ಮತ್ತೆ ಇದು ತ್ರಿಶೂರು ಟೌನ್ನಿಂದ 60 kilometers ಇರುವುದು, ಮತ್ತೆ ಚಾಲಕುಡಿಯಿಂದ 30 kilometers ಉಂಟು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಕೇರಳದ ಅತಿ ದೊಡ್ಡವಾದ ಜಲಪಾತ ಅದಿರಪಲ್ಲಿ ಜಲಪಾತ. ಇದು ಯಾವಾಗ ಓಪನ್ ಆಗುತ್ತದೆ? 8 o'clock ಓಪನ್ ಆಗಿ ಸಂಜೆ 5 o'clock ಈ ಜಲಪಾತ ಉಂಟು, ಅದಿರಪಲ್ಲಿ ಜಲಪಾತ. ಇದು ಎಷ್ಟು ಎತ್ತರದಲ್ಲಿ ಉಂಟು, ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 1000 feet ಎತ್ತರದಲ್ಲಿ ಉಂಟು ಈ ಜಲಪಾತ, ಅದಿರಪಲ್ಲಿ ಜಲಪಾತ. ಇದು ಕೇರಳದ ಫೇಮಸ್ ಆಗಿರೋ ಒಂದು ಅದಿರಪಲ್ಲಿ ಜಲಪಾತ. ನೀವು ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಆಯ್ತಾ. ಕೇರಳದ ಅದಿರಪಲ್ಲಿಯ ಟಿಕೆಟ್ ಪ್ರೈಸ್ ಎಷ್ಟು? ಪ್ರಾಯದವರಿಗೆ 40 rupees, ಮಕ್ಕಳಿಗೆ 10 rupees, ಫಾರಿನ್ ಅವರಿಗೆ 150 rupees ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಓದೋರು ಇರ್ತಾರೆ. ಇದು ಕೇರಳಕ್ಕೆ ಹೋದರೆ ಇದು ಮೈನ್ ಆಗಿ ಹೋಗುವ ಒಂದು ಪ್ಲೇಸ್, ಅದಿರಪಲ್ಲಿ ವಾಟರ್ ಫಾಲ್ಸ್. ಇನ್ನೊಂದು ಗ್ರಾಮ, ಗ್ರಾಮದಲ್ಲಿ ಇರುವ ಒಂದು ಮೈನ್ ಆಗಿರೋ ಒಂದು ವಾಟರ್ ಫಾಲ್ಸ್. ಇಲ್ಲಿ 4 drops ಉಂಟು, ಮೇಲಿಂದ ಬೀಳುವುದು 4 ಉಂಟು. ಅದು ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಯಾವ ಟೈಮಿಗೆ ಹೋದ್ರೆ ಒಳ್ಳೆಯದು? ಅದಿರಪಲ್ಲಿ ವಾಟರ್ ಫಾಲ್ಸ್, ಇಲ್ಲಿ ಮೈನ್ ಆಗಿರುವುದು ವಾಟರ್ ಫಾಲ್ಸ್. ಇದೊಂದು ಗ್ರಾಮ, ಗ್ರಾಮದಲ್ಲಿ ಇರೋದು ಮೈನ್ ಆಗಿ ಕೇರಳದ ಅತಿ ದೊಡ್ಡವಾದ ಒಂದು ಟೂರಿಸಂ ಪ್ಲೇಸ್. ಯಾವ ಟೈಮಿಗೆ ಹೋದ್ರೆ ಒಳ್ಳೆಯದು? ಜೂನ್ನಲ್ಲಿ ಮಳೆ ಸ್ಟಾರ್ಟ್ ಆಗಿ ಅಕ್ಟೋಬರ್ ಅಲ್ಲಿ ಸಾಧಾರಣ ಮಳೆ ಮುಗಿಯುತ್ತದೆ. ಈ ವರ್ಷ ಮಳೆ ಸ್ವಲ್ಪ ಕಡಿಮೆ. ಯಾವ ಟೈಮಿಗೆ ಹೋದ್ರೆ ಒಳ್ಳೆಯದು ಅಂದ್ರೆ ಸೆಪ್ಟೆಂಬರ್ ಇಂದ ಜನವರಿವರೆಗೆ ಹೋದ್ರೆ ಒಳ್ಳೆಯದು. ಆ ಟೈಮಲ್ಲಿ ಒಳ್ಳೆ ಸೀಸನ್ ಸಹ. ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲಿಗೆ ಒಂದು ಹೆಸರು ಉಂಟು, ನಯಾಗ್ರಾ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಈ ಪ್ಲೇಸ್ ಅನ್ನು, ಅದಿರಪಲ್ಲಿ ಪ್ಲೇಸ್ ಅನ್ನು. ಇವತ್ತಿನ ವಿಡಿಯೋದಲ್ಲಿ ಕೇರಳದ ಟೂರಿಸಂ ಪ್ಲೇಸ್ ಬಗ್ಗೆ ನಿಮಗೆ ತಿಳಿಸಿಕೊಟ್ಟೆ. ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಅನ್ನು ಟೈಮ್ ಟೈಮ್ ಮಾಡಿ ಟೈಮ್ ಟೈಮ್ ಮಾಡಿದ್ರೆ 7 o'clock ರಪ್ಕ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ಚಿಕ್ಕದಾದ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗೈಸ್. ಬೈ ಬೈ.